ग्राम ಹೊಸದಾಗಿ ಚರಂಡಿ ವ್ಯವಸ್ಥೆ ಆಗಿದ್ದು ಅದನ್ನ ಸರ್ವೆ ನಂಬರ್ ನ ಸರ್ವೆ ನಂಬರ್ 18 ಬಾರ್ 7 ರ ಜಮೀನಿಗೆ ರಾಗಿ ಫಸಲಿದ್ದು ಇದನ್ನ ಬೆಳೆ ತುಂಬಾ ನಾಶವಾಗಿರುತ್ತದೆ ಅದರಿಂದ ನಮಗೆ ಬೆಳೆ ಪರಿಹಾರ ಕೊಡಬೇಕು ಮತ್ತೆ ಈ ಚರಂಡಿಯ ಸರ್ವೆ ನಂಬರ್ ಏರ್ಪಡಿಸಿದ ಮುಂದಿನ ಗ್ರಾಮ ಕೈಗೊಂಡು ಕಾಲುವೆ ತೆರವು ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಇದೆ ರೀತಿ ಏನಾದರೂ ನೀರು ಬಿಟ್ಟಿದೆ ಅಂತ ಕಾದಲೆ ನಾನು ಆತ್ಮಹತ್ಯೆ ಶರಣಾಗಬೇಕಾಯ್ತದ ಇದಕ್ಕೆ ಯಾರ್ಯಾರು ಏನು ಮಾಡಿದರೋ ಅವರೆಲ್ಲ ಕಾವಲಾಗಬೇಕಾಯ್ತದ ಮತ್ತೆ ಇದೆ ರೀತಿ ಏನಾದರೂ ನನಗೆ ತೊಂದರೆ ಕೊಡದಂತ ಪಕ್ಷದಲ್ಲಿ ಇನ್ನು ಮುಂದೆ ಬೇರೆ ರೀತಿ ಕ್ರಮ ಜರುಗಿಸಿಕೊಳ್ಳಬೇಕಾಗುತ್ತದೆ ಮುಂದೆ ಕ್ರಮ ಏನು ತಗೊಳ್ಳುತ್ತೇನೆ ಅಂತ ನನಗೆ ಗೊತ್ತಿಲ್ಲ ಆದಷ್ಟು ಬೇಗ ಇದನ್ನ ಬಂದೆ ಕಾಲುವೆನ ತೆರವು ಮಾಡಿಕೊಳ್ಳಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಏನು ಮಾತಾಡಿ ಏನು ಮಾತಾಡಿ 2019 ರಲ್ಲಿ ಆಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಡ್ರೈನ್ ಒಳಪಟ್ಟಿರುತ್ತದೆ ಇದು ಗರ್ಭಿ ಕಾಲೋನಿ ಹತ್ತಿರ ಅದು ಏಕಾಏಕಿ ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡು ಒಂದು ಸರ್ವೆ ನಂಬರ್ಗೆ ಬಸವರಾಜ್ ಎಂಬರ ಸರ್ವೆ ನಂಬರ್ಗೆ 2019 ರಲ್ಲಿ ಡ್ರೈನ್ ಮಾಡಿ ಈಗ ತಂದು ಬಿಟ್ಟಿದ್ದಾರೆ ಈಗ ಮುಂದೆ ಹೋಗೋಕೆ ವ್ಯವಸ್ಥೆ ಮಾಡಲಿಲ್ಲ ಗ್ರಾಮ ಪಂಚಾಯತಿ ನಾವು ಮೆಂಬರ್ ಆಗಿ ಈಗ ಕ್ರಮ ತಗೊಂಡು ಕಾಂಟ್ರಾಕ್ಟ್ ದರ ಮೇಲೆ ಅದು ವ್ಯವಸ್ಥೆ ಮಾಡಕ್ಕೆ ಬಸವರಾಜ್ ಅವರ ಸರ್ವೆ ನಂಬರ್ಗೆ ನೀರು ಬಿಟ್ಟಿರೋದು ತಪ್ಪು ಅದು ಸರಿಪಡಿಸಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್ವೆ ನಂಬರ್ ಭೂಮಿಗೆ ಬಿಟ್ಟಿರೋದು ತಪ್ಪು ಆ ಕಡೆ ಕಾಂಟ್ರಾಕ್ಟರ್ ತಗೊಂಡು ಹೋಗಿ ಬಿಡಬೇಕು ಅಂತ ಪಿಡಿ ಹೋಗುವೆ ನಾನು ಮೀಟಿಂಗ್ ಅಲ್ಲಿ ಪಾಸ್ ಮಾಡ್ತೀನಿ ನೀವು ಇಷ್ಟು ಒಂದು ತಿಂಗಳು ಆಯ್ತು ಅಂತ ಅರ್ಜಿ ಕೊಟ್ಟೆ ಇದುವರೆಗೂ ಏನು ಮಾಡ್ತಾ ಇದ್ರಿ ಇದು 2019 ಇಂದ್ರೂ 90% ಕಳಪೆ ಕಾಮಗಾರಿ ಅದು ಇದು ಇಲ್ಲೇನು ರೋಡ್ ಮಣ್ಣು ಹೊಡೆದವ್ರು ನೋಡಿ ಕೆಮ್ಮಣ್ಣು ಹೊಡೆದವ್ರೆ ಇಲ್ಲೇನಪ್ಪ ಅಂದರೆ ಒಂದು ಬೂದುಗುಪ್ಪೆಯಲ್ಲಿ ಕಳಪೆ ಕಾಮಗಾರಿ ಇದೆ ಒಂದು ನಂಬರ್ ಒನ್ ಸ್ಥಾನ ಬಿಟ್ಟದೆ ಒಂದು ಅಂಗನವಾಡಿ ಬಿದ್ದೋಯ್ತು ಒಂದು ಸ್ಕೂಲ್ ಬಿದ್ದೋಯ್ತು ಇದೇ ರೀತಿ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಆದಮೇಲೆ ನಮ್ಮ ಅಧಿಕಾರದಲ್ಲಿ ಕಳಪೆ ಕಾಮಗಾರಿಗೆ ಜಾಗ ಇಲ್ಲ ಅಂಬುಟ್ಟಕ್ಕೆ ಪ್ರೂವ್ ಮಾಡಿ ಇದು ಅರ್ಜಿಯ ಈಗಲೇ ಪಿಡಿ ಹೋಗೆಲ್ಲ ಹಾಕಿದ್ದೀವಿ ಕೈಗೆತ್ಕೊಂಡು ಬಸವರಾಜರವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಆಶ್ವಾಸನೆ ಕೊಡ್ತೀನಿ ನಿಮ್ಮ ಪಂಚಾಯತ್ ಅಭಿವೃದ್ಧಿ ಕಡೆ ಫೋನ್ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ವಲ್ಲ ಯಾಕೆ ಪಂಚಾಯತಿ ಅಭಿವೃದ್ಧಿಕಾರಿಯವರು ಒಂಥರ ಏನೋ ಬೇಜವಾಬ್ದಾರಿತನ ಯಾರೋ ಏನೋ ಮಾಡಿಬಿಟ್ರು ಡ್ರೈನು ನಾನು ಹೇಳ್ದೇನೆ ಕೇಳ್ದೇನೆ ಮಾಡಿಬಿಟ್ರು ಹಂಗೆ ಮಾಡಿಬಿಟ್ರು ಹಿಂಗೆ ಮಾಡಿಬಿಟ್ರು ಅಂತ ಈಗ ಪಿ ಡಿ ಓ ಅದು ಜವಾಬ್ದಾರಿ ತಗೊಂಡು ಪಂಚಾಯತಿ ಅಭಿವೃದ್ಧಿ ಅಧಿಕಾರರು ಕಾಂಟ್ರಾಕ್ಟರ್ ಮೇಲೆ ಕಂಪ್ಲೇಂಟ್ ಮಾಡಿ ಬೇಗ ಆದಷ್ಟು ಡ್ರೈನ್ ಮಾಡಬೇಕು ಅಂತ ಕ್ರಮ ಜರುಗಿಸಬೇಕು ಅಂತ ನಾನು ಗ್ರಾಮ ಪಂಚಾಯತಿ ಮೆಂಬರಾಗಿ ಕೇಳ್ಕೊತೀನಿ